right? Boilers, skin out chicken. ಈಗ ನೀವು ನೋಡ್ತಾ ಇರೋವಂಥದ್ದು ಸ್ಕಿನ್ ಔಟ್ ಚಿಕನ್ ಮಾಡ್ತಾ ಇರೋದು ಬಾಯ್ಲರ್ನ ಎಷ್ಟು ಈಸಿಯೆಸ್ಟಾಗಿ ಮತ್ತು ಫಾಸ್ಟೆಸ್ಟಾಗಿ ಮತ್ತು ವಿತ್ ಕ್ಲೀನಿಂಗ್ ಯಾವ ಥರ ಮಾಡೋದು ಅಂತ ಜಸ್ಟ್ 1 ಮಿನಿಟಲ್ಲಿ ನಿಮ್ಮ ಒಂದು ಸ್ಕಿನ್ ಔಟ್ ಚಿಕನ್ ರೆಡಿ ಆಗುತ್ತೆ. ಇದು ಕ್ಲೀನಿಂಗ್ ಮಾಡ್ತಾ ಇರೋವಂಥ ಇದು ಮೆಥಡ್. ಈಗ ಲಿವರ್ ರಿಮೂವ್ ಮಾಡ್ತಾ ಇರೋದು, ಲಿವರ್ ಅಂಡ್ ಗಿಝಾರ್ಡ್ ಬ್ರೋಕನ್ ಆಗಿದೆ ಚಿಕನ್ ಲಿವರ್. ಇದನ್ನ ವೆರಿ ಕೇರ್ಫುಲ್ ಆಗಿ ರಿಮೂವ್ ಮಾಡಬೇಕು, ಇಲ್ಲ ಅಂದರೆ ಇದೆಲ್ಲ ನಷ್ಟ ಆಗ್ಬಿಡ್ತಿದೆ. ಅದಕ್ಕೆ ಕೇರ್ಫುಲ್ ಆಗಿ ರಿಮೂವ್ ಮಾಡಬೇಕು ಈ ಥರ. ಓಕೆ, ಈ ಥರ ರಿಮೂವ್ ಮಾಡೋದಾಗ ಪರ್ಫೆಕ್ಟ್ ಆಗಿರುತ್ತೆ. ಇದು ಬಂದ್ಬಿಟ್ಟು ವೇಸ್ಟ್ ಮಾಡಬೇಕು. ಶೇಕ್ ಆಗ್ತಾ ಇದೆ ನೋಡಿ, ಆರ್ಟ್ ಪ್ಲೇಟ್ ಹೊಡ್ಕೊಂತಾನೆ ಇದೆ, ಜೂಮ್ ಮಾಡ್ತಾ ಹೋಗ್ತಾ ಇದ್ದಾರೆ. ನೀಟಾಗಿ ಶೇಕ್ ಆಗ್ತಾ ಇದೆ. ಈ ಥರ ಒಂದು ಸ್ಕಿನ್ ಔಟ್ ಚಿಕನ್ನ ರೆಡಿ ಮಾಡಾಗ್ತಾ ಇದೆ ನಾವು. ಈಸಿಯೆಸ್ಟಾಗಿ ಫಾಸ್ಟೆಸ್ಟಾಗಿ ಈ ಥರ ಸ್ಕಿನ್ ಔಟ್ ಚಿಕನ್ನ ರೆಡಿ ಮಾಡೋಣ. ನೋಡೋದ ಜಸ್ಟ್ 2 ಮಿನಿಟ್ಸ್, ಜಾಸ್ತಿ ಬೇಡ. ಸ್ಕಿನ್ ಔಟ್ ಚಿಕನ್ ರೆಡಿ ಆಗೋದಕ್ಕೆ ಜಸ್ಟ್ ಫಾರ್ 2 ಮಿನಿಟ್ಸ್, ಜಸ್ಟ್ ಫಾರ್ 2 ಮಿನಿಟ್ಸ್. 2 ಮಿನಿಟ್ಸಲ್ಲಿ ಇನ್ನೊಂದು ಚಿಕನ್ ರೆಡಿ ಆಯಿತು. ನೋಡೋದ ಇದು ಸ್ಕಿನ್ ಔಟ್ ಚಿಕನ್ನ ರೆಡಿ ಮಾಡಿರುವಂಥದ್ದು. ನೋಡೋದ ಇದು ಫ್ರೆಶ್ ಆಗಿ ರೆಡಿ ಆಗಿರೋದು. ಇದು ಲಿವರ್, ಲಿವರ್ ನೋಡಿದ್ರೆ ನೀವು ಲಿವರ್ನ ಜಸ್ಟ್ ಇದು ಮಾಡಿ ಇದನ್ನು ಕ್ಲೀನಿಂಗ್ ಇದನ್ನು ಗಿಝಾರ್ಡ್ ಲಿವರ್ ಆಗಿ ಗಿಝಾರ್ಡ್ ಇದು ಲಿವರ್ ಇದು ಗಿಝಾರ್ಡ್ ಗಿಝಾರ್ಡ್ನ ನೋಡಿ ಈ ಒಂದು ಲೇಯರ್ನ ಈ ಲೇಯರ್ ಐತಲ್ವ ಒಂದು ಲೇಯರ್ ಇದರಲ್ಲಿ 2 ಲೇಯರ್ ಇರುತ್ತೆ ನೋಡಿ ಈ ಒಂದು ಲೇಯರ್ನ ನಾವು ರಿಮೂವ್ ಮಾಡಬೇಕು. ಇದನ್ನು ಹಂಗೆ ನಾವು ತಿನ್ನಬಾರ್ದು, ಹಂಗೆ ತಿನ್ನೋದ್ರಿಂದ ಅದು ಆಲ್ರೆಡಿ ಇದಿರುತ್ತೆ ನೋಡಿ. ಈ ಥರ ರಿಮೂವ್ ಮಾಡಾಕ್ರೆ ನಾವು ಒಂದು ಲೇಯರ್ನ ನೋಡೋಣ. ಇದನ್ನು ಇಂಡಿಟೇಲ್ ಆಗಿ ಈ ಥರ ರಿಮೂವ್ ಮಾಡಬೇಕು, ಕ್ಲೀನಾಗಿ ರಿಮೂವ್ ಮಾಡಾಕ್ರೆ ಫ್ರೆಶ್ ಆಗಿರುವಂಥ ಸ್ಕಿನ್ ಔಟ್ ಚಿಕನ್ ಅಂಡ್ ಲಿವರ್ ಅಂಡ್ ಗಿಝಾರ್ಡ್ ಸ್ಪೆಷಲ್ ಆಗಿ ರೆಡಿ ಆಗಿರುವಂಥದ್ದು. ಇದು ಸ್ಕಿನ್ ಔಟ್ ಚಿಕನ್ ರೆಡಿ ಆಗಿರುವಂಥದ್ದು. ಥ್ಯಾಂಕ್ ಯು. ಫಸ್ಟ್ ಟೈಮ್ ನಮ್ಮ ಒಂದು ವಿಡಿಯೋ ನೋಡ್ತಾ ಇದೆ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್, ಲವ್ ಯು ಯುವರ್ ಸೆಲ್ಫ್.